ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಆರೋಗ್ಯದ ವಿಚಾರವಾಗಿ ಕೆಲವು ರಹಸ್ಯ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ನಿಮಗೆ ಗೊತ್ತಿದೆ, ಊಟದಲ್ಲಿ ಮದ್ದು ಹಾಕುವಂಥದ್ದು ಅಥವಾ ಕೈಮಸಕು ಹಾಕುವಂಥ ಒಂದು ಪದ್ಧತಿಯನ್ನು ಕೆಲವು ಕುಟುಂಬದವರು ಅನುಸರಣೆ ಮಾಡ್ತಾ ಇರ್ತಾರೆ. ಹಾಗಾದರೆ ಈ ಕೈಮಸಕನ್ನು ಅಥವಾ ಈ ಮದ್ದನ್ನು ಹೇಗೆ ತಯಾರು ಮಾಡ್ತಾರೆ, ಇದನ್ನು ಹೇಗೆ ವ್ಯಕ್ತಿಗೆ ಕೊಡ್ತಾರೆ, ಹಾಗೆ ಈ ಮದ್ದು ಆ ವ್ಯಕ್ತಿಯಲ್ಲಿ ಇದೆಯೋ ಇಲ್ಲವೋ ಅನ್ನೋಂಥದ್ದನ್ನು ತಿಳ್ಕೊಳ್ಳುವಂಥ ವಿಚಾರ ಹೇಗೆ, ಅದನ್ನು ತೆಗೆಯುವಂಥದ್ದು ಹೇಗೆ ಅನ್ನೋಂಥದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ನಮ್ಮ ಶತ್ರುಗಳು ನಮ್ಮ ಊಟದಲ್ಲೇ ನಮಗೆ ಗೊತ್ತಿರದ ರೀತಿಯಲ್ಲಿ ಮದ್ದನ್ನು ಹಾಕ್ತಾರೆ. ಇದನ್ನು ಕೈಮಸಕು ಹಾಕುವಂಥದ್ದು ಅಂತ ಹೇಳಿ ಎಲ್ಲ ಕರೆಯುವಂಥದ್ದು ಇದೆ. ಹಾಗಾಗಿ ಊಟದಲ್ಲಿ ಮದ್ದು ಹಾಕೋದ್ರಿಂದ ಕ್ರಮೇಣವಾಗಿ ಆ ವ್ಯಕ್ತಿಗೆ ಊಟ ಸೇರಲ್ಲ. ಆದರೆ ಯಾವ ಆಹಾರದಲ್ಲಿ ಆ ಮದ್ದನ್ನು ಹಾಕಿರ್ತಾರೋ ಅಂತಹ ಒಂದು ಆಹಾರ ಅವರಿಗೆ ಇಷ್ಟ ಆಗಲ್ಲ. ಉದಾಹರಣೆಗೆ ಇಡ್ಲಿಯಲ್ಲಿ ಏನಾದರೂ ಅಥವಾ ದೋಸೆಯಲ್ಲಿ ಇನ್ನು ಯಾವುದೇ ಒಂದು ಪದಾರ್ಥದಲ್ಲಿ ಆ ಮದ್ದನ್ನು ಸೇರಿಸಿದರೆ ಅಂತಹ ಪದಾರ್ಥಗಳು ಅವರಿಗೆ ಇಷ್ಟ ಆಗಲ್ಲ. ಇನ್ನು ಮದ್ದು ಎಷ್ಟು ಕೆಟ್ಟದ್ದು ಅಂತ ಹೇಳಿದರೆ ಇದರಿಂದ ಆ ವ್ಯಕ್ತಿಯ ಸಾವು ಕೂಡ ಸಂಭವಿಸಬಹುದು. ಏಕೆಂದರೆ ಆಹಾರ ದಕ್ಕದೇ ಇದ್ದಾಗ, ಆಹಾರ ಸೇವನೆ ಕಷ್ಟ ಆದಾಗ ಆ ವ್ಯಕ್ತಿ ನರಳಿ ಸಾಯಬಹುದು. ಹಾಗೆ ಊಟದಲ್ಲಿ ಮದ್ದನ್ನು ಹೇಗೆ ಬೆರೆಸ್ತಾರೆ ಅನ್ನೋಂಥದ್ದನ್ನು ಬಹಳ ಜಾಗೃತರಾಗಿ ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ನಿಮ್ಮ ಶತ್ರುಗಳು ಯಾರಿದ್ದಾರೆ, ಕುಟುಂಬಕ್ಕೆ ಕೆಲವರು ಹಿತಶತ್ರುಗಳಿರ್ತಾರೆ, ಅಂಥವರು ಈ ಮದ್ದನ್ನು ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ಶತ್ರುಗಳಿಂದ ಹುಷಾರಾಗಿರಬೇಕು. ಅದರಲ್ಲಿ ನಿಮ್ಮ ಊಟದಲ್ಲಿ ಏನಾದರೂ ಅಥವಾ ತಿನ್ನುವಂತಹ ಯಾವುದೇ ಪದಾರ್ಥದಲ್ಲಿ ಮದ್ದು ಬೆರೆತಿದ್ರೆ ನಮ್ಮ ದೇಹದಲ್ಲಿ ಯಾವ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಹಾಗೆ ದೇಹದಲ್ಲಿ ಹೋಗಿರುವಂಥ ಮದ್ದನ್ನು ಸರಳವಾಗಿ ಮನೆಯಲ್ಲಿ ತೆಗೆಯುವಂಥದ್ದು ಹೇಗೆ ಅನ್ನುವಂಥ ರಹಸ್ಯವನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ಬಹಳ ಸರಳವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು, ಆ ವ್ಯಕ್ತಿಗೆ ಮದ್ದು ಹಾಕಿದ್ದಾರೆ ಅಥವಾ ಕೈಮಸಕು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ತಿಂದ ಊಟ ಅವರಿಗೆ ದಕ್ಕಲ್ಲ, ತಿಂದ ಕೂಡಲೇ ಅದು ವಾಂತಿ ಆಗ್ತಾ ಇರುತ್ತೆ. ಹಾಗೆ ನಿಶಕ್ತರಾಗಿ ತೂಕವನ್ನು ಕಳ್ಕೊಳ್ತಾ ಇರ್ತಾರೆ. ಕ್ರಮೇಣವಾಗಿ ದೇಹ ನಿತ್ರಾಣವಾಗುತ್ತೆ, ಕೊನೆಗೆ ಹಾಸಿಗೆ ಹಿಡಿಯುವಂಥದ್ದು. ಯಾಕೆಂದರೆ ನಿಶಕ್ತಿಯಿಂದ ಆಹಾರವನ್ನು ತಿನ್ನಲಿಕ್ಕೆ ಆಗದಂತೆ ಅವರು ಬಳಲುವಂತಹ ಸಾಧ್ಯತೆ ಇದೆ. ಹಾಸಿಗೆಯನ್ನು ಸದಾಕಾಲ ಹಿಡಿಯುವಂಥದ್ದು, ಹಾಗೆ ಮೇಲೆ ಏಳಲಿಕ್ಕೂ ಸಾಧ್ಯವಾಗದೆ ಒದ್ದಾಡುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಅಂಥ ವ್ಯಕ್ತಿಯನ್ನು ನೋಡಿದ್ರೆ ನೀವು ಸುಲಭವಾಗಿ ಹೇಳಬಹುದು, ಆ ವ್ಯಕ್ತಿಗೆ ಮದ್ದಿನ ಪ್ರಯೋಗ ಆಗಿದೆ ಅಥವಾ ಯಾರೋ ಕೈಮಸಕನ್ನು ಇಟ್ಟಿದ್ದಾರೆ ಅನ್ನೋಂಥದ್ದನ್ನು ಇಲ್ಲಿ ತಿಳ್ಕೊಳ್ಬಹುದು. ಹಾಗೆ ಈ ಮದ್ದನ್ನು ಇಡುವಂಥದ್ದು ಅಥವಾ ಕೈಮಸಕು ಹಾಕುವಂಥದ್ದು ಹಳ್ಳಿಗಳಲ್ಲಿ ಸಾಮಾನ್ಯ. ಕೆಲವು ಕುಟುಂಬಗಳು ಅದಕ್ಕಾಗಿ ಇರುತ್ತೆ. ಯಾಕೆಂತ ಹೇಳಿದ್ರೆ ಮುಂದೊಂದು ದಿನ ನಾವು ನೋಡೋಣ ಎಂಥ ಕುಟುಂಬದವರು ಈ ಮದ್ದನ್ನು ತಲತಲಾಂತರದಿಂದ ಮಾಡಿಕೊಂಡು ಬಂದಿದ್ದಾರೆ ಅನ್ನೋಂಥದ್ದನ್ನು. ಹಾಗೆ ಈ ಮದ್ದು ಹಾಕೋದು ಅನ್ನುವಂಥದ್ದು ಒಂದು ರೀತಿಯಲ್ಲಿ ನಿಧಾನವಾದ ಪರಿಣಾಮವನ್ನು ಬೀರುವಂಥದ್ದು, ಇದು ಸ್ಲೋ ಪಾಯ್ಸನ್ ಇದ್ದಾಗೆ. ಹಾಗಾಗಿ ವ್ಯಕ್ತಿಯ ಆರೋಗ್ಯವನ್ನು ಇದ್ದಕ್ಕಿದ್ದಾಗೆ ಹಾಳು ಮಾಡುವಂಥದ್ದು ಈ ಕೈಮಸ್ಕು. ಇನ್ನು ಊಟ ತಿಂಡಿ ಅಥವಾ ಕುಡಿಯುವ ನೀರು ಪಾನೀಯ ಯಾವುದೇ ಇದ್ದರೂ ಕೂಡ ಅಲ್ಲಿ ಒಂದೇ ಒಂದು ಹನಿ ಈ ಮದ್ದನ್ನು ಸೇರಿಸಿ ಕೊಟ್ಬಿಡ್ತಾರೆ. ಅದರಲ್ಲೂ ನಿಮ್ಮ ಆತ್ಮೀಯರು ಅನ್ನಿಸ್ಕೊಂಡವರೇ ಈ ಕೆಲಸವನ್ನು ಮಾಡುವಂಥದ್ದು ಬಹಳ ವಿಚಿತ್ರ. ಹಾಗಾಗಿ ಈ ಕೈಮಸುಕು ಅನ್ನುವಂಥದ್ದು ಹಾಕ್ತಾರೆ ಅಂತ ಹೇಳೋದು ಕೆಲವರು ನಂಬಿಕೆಯಿಂದ ಹೇಳ್ತಾರೆ, ಆದರೆ ಕೆಲವರಿಗೆ ಇದರ ಬಗ್ಗೆ ವಿಶ್ವಾಸ ಇಲ್ಲ, ಅಂದರೆ ಇದೆಲ್ಲ ಸುಳ್ಳು ಅನ್ನುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ನಂಬಿಕೆ ಅನ್ನುವಂಥದ್ದು ಅವರವರ ಇಚ್ಛೆಗೆ ಬಿಟ್ಟಂತಹ ವಿಚಾರ, ಹಾಗೆ ಅವರ ಅನುಭವಕ್ಕೆ ಬಿಟ್ಟಂಥದ್ದು ಕೂಡ. ಆದರೆ ಈಗ ನಾವು ಹೇಳುವಂತಹ ಕೆಲವು ಲಕ್ಷಣಗಳನ್ನು ನೋಡಿದ್ರೆ ಅವರಿಗೆ ಈ ಕೈಮಸುಕು ಹಾಕಿದ್ದಾರೆ ಅನ್ನೋಂಥದ್ದನ್ನು ನಾವು ತಿಳ್ಕೊಳ್ಬಹುದು. ಹಾಗೆ ಅದನ್ನು ಹೇಗೆ ಪರಿಹಾರ ಮಾಡಬೇಕು ಅನ್ನೋಂಥದ್ರ ವಿಚಾರವಾಗಿ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ಮದ್ದು ಹಾಕುವಂಥದ್ದು ಒಂದು ಸಂಪ್ರದಾಯ ಕೆಲವು ಕುಟುಂಬಕ್ಕೆ ಇದ್ದೇ ಇದೆ. ಅಂದರೆ ಆ ಕಾಲಕ್ಕೆ ಕೆಲವು ಕುಟುಂಬಗಳಿಗೆ ಮಾತ್ರ ಇದು ಸೀಮಿತವಾಗಿತ್ತು. ಇದನ್ನು ಆಯುರ್ವೇದ ಪಂಡಿತರು ಬಹಳ ವಿಶೇಷವಾಗಿ ಕಂಡುಹಿಡಿದರು. ಯಾರು ಕಿರುಕುಳವನ್ನು ಕೊಡ್ತಾ ಇದ್ರು ಅಂಥವ್ರಿಗೆ ಈ ಮದ್ದಿನ ಪ್ರಯೋಗ ಆಗ್ತಾ ಇತ್ತು. ಆದರೆ ಇತ್ತೀಚೆಗೆ ನಿಮ್ಮ ಏಳ್ಗೆಯನ್ನು ಕಂಡು ಹೊಟ್ಟೆ ಉರಿ ಪಡುವಂತಹ ಹಿತಶತ್ರುಗಳೇನಿದ್ದಾರೆ ಅವರಿಂದ ಮದ್ದಿನ ಪ್ರಯೋಗ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಮದ್ದು ಹಾಕುವಂತಹ ಸಂಪ್ರದಾಯ ಈಗಲೂ ಕೂಡ ಕೆಲವು ಕುಟುಂಬಗಳಲ್ಲಿ ಮುಂದುವರಿತಾ ಇದೆ. ಇದನ್ನು
ಈ ಮದ್ದನ್ನು ಕೆಲವರು ಗರವಿಷ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಇದನ್ನು ಹಾಕೋದಕ್ಕೆ ಕೆಲವು ವಿಧಾನಗಳನ್ನು ಅನುಸರಣೆ ಮಾಡ್ತಾರೆ. ಆ ಪ್ರಕಾರವಾಗಿ ಅನುಸರಣೆ ಮಾಡಿದ್ರೆ ಮಾತ್ರ ಈ ಮದ್ದು ಕೆಲಸ ಮಾಡುತ್ತೆ, ಇಲ್ಲ ಅಂತ ಹೇಳಿದ್ರೆ ಆ ಮದ್ದು ದಕ್ಕಲ್ಲ. ಹಾಗಾಗಿಯೇ ಅವರು ಬಹಳ ಅನುಭವದಿಂದ ಆ ಒಂದು ಮದ್ದನ್ನು ಆಹಾರ ಪದಾರ್ಥದೊಳಗೆ ಸೇರಿಸಿ ಅದನ್ನು ಆ ವ್ಯಕ್ತಿಯ ದೇಹದೊಳಗೆ ಸೇರುವಂತೆ ಮಾಡ್ತಾರೆ. ಹಾಗಾದರೆ ಈ ಮದ್ದನ್ನು ಹೇಗೆ ತಯಾರು ಮಾಡ್ತಾ ಇದ್ರು ಅನ್ನುವಂಥದ್ದು ಬಹಳ ವಿಚಿತ್ರವಾಗಿರುವಂಥದ್ದು. ಇದನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಇವರು ಹಲ್ಲಿ, ಹರಣೆ, ಈ ಊಸರವಳ್ಳಿ, ಓತಿಕ್ಯಾತ, ಉಡ ಇತ್ಯಾದಿ ಸರೀಸೃಪಗಳೇನಿದೆ ಇವುಗಳನ್ನು ಹೊಡೆದು ಕೊಂದು ಹಾಕಿ ಅದನ್ನು ಒಂದು ಕಡೆ ನೇತು ಹಾಕ್ತಾ ಇದ್ರು. ಮತ್ತು ಅವು ಕೊಳೆತು ಹೋದಾಗ ಅವುಗಳ ದೇಹದಿಂದ ಬರುವಂಥ ರಸ ಏನಿದೆ ಅದನ್ನು ಒಂದು ತಟ್ಟೆಯಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ತಾ ಇದ್ರು. ಅದಕ್ಕೆ ಕೆಲವು ಮೂಲಿಕೆಗಳನ್ನು, ಕೆಲವು ನಾರಿನ ಪುಡಿಗಳನ್ನು ಸೇರಿಸಿ, ಕೆಲವು ಬೇರನ್ನು ಕೂಡ ಸೇರಿಸಿ ಹೆಂಗಸಿನ ಋತುಸ್ರಾವದೊಂದಿಗೆ ಬೆರೆಸಿ ಸಣ್ಣ ಗುಳಿಗೆಯ ರೂಪದಲ್ಲಿ ಅದನ್ನು ತಯಾರು ಮಾಡಿ ಇಟ್ಕೊಳ್ತಾ ಇದ್ರು. ಕಣ್ಣಿಗೆ ಕಾಣಿಸಲ್ಲ ಸಣ್ಣ ಸಣ್ಣ ಗುಳಿಗೆಗಳು, ಒಂದು ಸಾಸಿವೆ ಕಾಳಿನಷ್ಟು ಗುಳಿಗೆಯನ್ನು ಅವರು ಮಾಡಿಟ್ಕೊಳ್ತಾ ಇದ್ರು. ಇಲ್ಲಾಂದರೆ ಕೆಲವು ದ್ರವ ರೂಪದಲ್ಲಿ ಇರ್ತಾ ಇತ್ತು, ಅದನ್ನು ತಿನ್ನುವ ಆಹಾರದಲ್ಲಿ ಹಾಕುವಂಥ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ರು. ಹಾಗಾಗಿ ಹೀಗೆ ಮದ್ದನ್ನು ತಯಾರಿಸಿಕೊಂಡು ಒಂದು ಬಾಟಲಿಯಲ್ಲಿ ಹಾಕಿಟ್ಕೊಂಡಿರ್ತಿದ್ರು ಅವರು. ನಂತರ ಅದನ್ನು ಅವರೇನು ಮಾಡ್ತಾರೆ, ತಮ್ಮ ಹೆಬ್ಬೆರಳಿನ ಉಗುರಿನಲ್ಲಿ ಆ ಉಂಡೆಯನ್ನು ಅಥವಾ ಆ ದ್ರವವನ್ನು ಸೇರಿಸ್ಕೊಳ್ತಾರೆ. ಅದನ್ನು ತಮ್ಮ ಶತ್ರು ಸೇವಿಸುವಂತಹ ಆಹಾರ ಪದಾರ್ಥಗಳಲ್ಲಿ ಒಂದು ಬಾರಿ ಪ್ರಯೋಗ ಮಾಡ್ತಾರೆ. ಅಂದರೆ ಆ ಬೆರಳನ್ನು ಆ ಬಾಟಲಿಯಲ್ಲಿ ಹತ್ತಿದಾಗ ಅಥವಾ ಒಂದು ಉಂಡೆಯನ್ನು ತಮ್ಮ ಹೆಬ್ಬೆರಳಿನ ಉಗುರಿನ ಮಧ್ಯದಲ್ಲಿ ಸಿಕ್ಕಿಸಿಕೊಂಡಾಗ ಸ್ವಾಭಾವಿಕವಾಗಿಯೇ ಆ ವಿಷ ತಿನ್ನುವಂಥ ಪದಾರ್ಥದಲ್ಲಿ ಸೇರಿಕೊಳ್ಳುತ್ತೆ. ಹಾಗಾಗಿ ಅಂತಹ ಪದಾರ್ಥವನ್ನು ಸೇವಿಸಿದಂಥ ವ್ಯಕ್ತಿಗೆ ಕೂಡಲೇ ಇದರ ಪರಿಣಾಮ ಗೊತ್ತಾಗಲ್ಲ, ಸ್ವಲ್ಪ ನಿಧಾನವಾಗಿ ಇದರ ಫಲಿತಾಂಶ ಬರುವಂಥದ್ದಾಗತ್ತೆ. ಹಾಗೆ ದೇಹವನ್ನು ಸೇರಿದಂತಹ ಮದ್ದು ಬಹಳ ದಿನಗಳ ನಂತರದಲ್ಲಿ ತನ್ನ ಪರಿಣಾಮವನ್ನು ಪ್ರಾರಂಭ ಮಾಡುತ್ತೆ. ಇನ್ನು ಹಿರಿಯರು ಹೇಳೋ ಪ್ರಕಾರ ಸುಮಾರು 3 ತಿಂಗಳ ನಂತರ ಆ ವ್ಯಕ್ತಿಗೆ ಸಣ್ಣದಾಗಿ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ನಂತರ ಅದು ಜೋರಾಗಿ ಹೊಟ್ಟೆಯಲ್ಲಿ ಹುಣ್ಣು ಬೆಳೆದು ಅದೇ ದೊಡ್ಡದಾಗಿ ನೋವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅಂದರೆ ಆ ವ್ಯಕ್ತಿ ಹೊಟ್ಟೆ ನೋವಿನಿಂದ ಬಳಲಿ ಸಾವನ್ನಪ್ಪುವಂಥದ್ದು ಇದೆ. ಇನ್ನು ನೀವು ವೈದ್ಯರ ಬಳಿ ಹೋದರೆ ಸ್ಕ್ಯಾನಿಂಗ್ ಮಾಡಲಿ, ಎಕ್ಸ್ರೇ ಮಾಡಲಿ, ಏನೇ ವಿಚಾರವನ್ನು ವೈದ್ಯರು ಪರೀಕ್ಷೆ ಮಾಡಿದ್ರೂ ಕೂಡ ಅವರಿಗೆ ಮೇಲ್ನೋಟಕ್ಕೆ ಈ ನೋವು ಹೇಗೆ ಬರ್ತಾ ಇದೆ ಅನ್ನುವಂಥದ್ದು ತಿಳಿಯಲ್ಲ. ಇದರಿಂದ ವ್ಯಕ್ತಿ ಸಾಯುವ ಸ್ಥಿತಿಗೆ ತಲುಪ್ತಾನೆ. ಏಕೆಂದರೆ ಹೊಟ್ಟೆ ನೋವಿನಿಂದ ಯಾವುದೇ ಆಹಾರವನ್ನು ತೆಗೆದುಕೊಳ್ಳಿಕ್ಕಾಗಲ್ಲ. ಇದರಿಂದ ನಿತ್ರಾಣ, ನಿಶಕ್ತಿ ಉಂಟಾಗಿ ದೇಹದಲ್ಲಿರುವಂತಹ ಚೈತನ್ಯವನ್ನು ಕಳ್ಕೊಳ್ತಾರೆ. ಇಷ್ಟೊಂದು ಕೆಟ್ಟ ಪರಿಣಾಮವನ್ನು ಈ ಕೈಮಸುಕು ನೀಡುತ್ತೆ. ಹಾಗಾಗಿ ಈ ಮದ್ದನ್ನು ಹಾಕುವಂಥದ್ದು ಈಗಾಗಲೇ ಹೇಳಿದಾಗೆ ಕೆಲವು ಕುಟುಂಬದಲ್ಲಿ ಮಾತ್ರ ಈಗಲೂ ಕೂಡ ಅದನ್ನು ನೋಡುವಂಥದ್ದು ಇದೆ. ಇದಕ್ಕೆ ಕಾರಣ ಮತ್ಸರ, ಹಾಗೆ ಹೊಟ್ಟೆ ಕಿಚ್ಚು, ದ್ವೇಷ, ಇನ್ನೊಬ್ಬರ ಸಂತೋಷವನ್ನು ಸಹಿಸದಂತಹ ವಿಕೃತ ಮನಸ್ಸಿನ ವ್ಯಕ್ತಿಗಳು ಮಾಡುವಂಥ ಕೆಲಸ ಇದು. ಅಂದರೆ ಇನ್ನೊಬ್ಬರು ಪೂರ್ತಿ ಹಾಳಾಗಿ ಹೋಗಲಿ ಅನ್ನುವಂಥ ದುಷ್ಟ ಮನಸ್ಥಿತಿಯಿಂದ ಈ ಕೈಮಸುಕನ್ನು ಹಾಕ್ತಾರೆ. ಹಾಗೆ ಈ ಮದ್ದನ್ನು ಹಾಕಿಸ್ಕೊಂಡಂಥವ್ರಿಗೆ ಕಾಲಾಂತರದಲ್ಲಿ ಕಾಣಿಸ್ಕೊಳ್ಳುವಂತಹ ಕಾಯಿಲೆಗಳು, ಇದನ್ನು ನೀವು ಗಮನಿಸಬೇಕು. ಆ ವ್ಯಕ್ತಿಗೆ ರಕ್ತಹೀನತೆ ಬಹಳ ಬೇಗ ಉಂಟಾಗುತ್ತೆ, ದೇಹದಲ್ಲಿ ರಕ್ತದ ಪ್ರಮಾಣ ಕಡಿಮೆ ಆಗುತ್ತೆ, ಹಿಮೋಗ್ಲೋಬಿನ್ ಇರಲ್ಲ, ಹಾಗಾಗಿ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಬೆಳೆಸ್ಕೊಳ್ಳುವಂಥದ್ದು, ಹಾಗೆ ದೇಹದ ತೂಕ ಕಡಿಮೆಯಾಗುವಂಥದ್ದು, ಇನ್ನು ಹಸಿವಾಗಲ್ಲ, ಅಜೀರ್ಣದ ಸಮಸ್ಯೆ ಇರುತ್ತೆ, ಇನ್ನು ಯಾವುದೇ ಆಹಾರವನ್ನು ತಿಂದರೂ ಕೂಡ ಕೂಡಲೇ ವಾಂತಿ ಆಗುವಂಥದ್ದು, ಹಾಗೆ ಪದೇ ಪದೇ ಬೇದಿ ಆಗ್ತಾ ಇರುತ್ತೆ, ಮತ್ತೆ ಮತ್ತೆ ಅವರು ಅಸಹಜವಾಗಿ ವರ್ತಿಸುವಂಥದ್ದು ಇದೆ. ಹಾಗಾಗಿಯೇ ಈ ಆರೋಗ್ಯದಲ್ಲಿ ವ್ಯತ್ಯಾಸಗಳುಂಟಾಗಿ ವ್ಯಕ್ತಿ ತನ್ನ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿಯನ್ನು ಕಳ್ಕೊಳ್ತಾನೆ, ಹಾಗಾಗಿ ಅವನ ದುಡಿಮೆ ನಿಲ್ಲುತ್ತೆ. ಇದರಿಂದ ಆ ವ್ಯಕ್ತಿಯ ಮೇಲೆ ವ್ಯತಿರಿಕ್ತ ಪರಿಣಾಮಗಳುಂಟಾಗುವಂಥದ್ದು ಇದೆ. ಹಾಗಾಗಿ ಇಂತಹ ಲಕ್ಷಣಗಳಿರುವಂಥವ್ರನ್ನ ಒಮ್ಮೆ ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ಅವರಿಗೆ ಕೈ ವಿಷ ಹಾಕಿದ್ದಾರೆ ಅಥವಾ ಕೈ ಮಸುಕನ್ನು ನೀಡಿದ್ದಾರೆ ಅನ್ನುವಂಥ ವಿಚಾರ. ಹಾಗಾಗಿ ಬಂಧುಗಳೇ, ಮದ್ದು ಅಥವಾ ಕೈ ಮಸುಕು ಅನ್ನುವಂಥದ್ದು ಬಹಳ ವಿಚಿತ್ರವಾದಂತಹ ಸೇಡು ತೀರಿಸಿಕೊಳ್ಳುವಂತಹ ಒಂದು ಪದ್ಧತಿ. ಅದು ಈಗಲೂ ಕೂಡ ಇದೆ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದರ ಬಗ್ಗೆ ಅಷ್ಟೊಂದು ಸಂಗತಿಗಳು ಹೊರಗೆ ಬರ್ತಾ ಇಲ್ಲ. ಆದರೂ ಕೂಡ ಕೆಲವೊಂದು ಕಡೆ ಇದು ಚಾಲ್ತಿಯಲ್ಲಿದೆ ಅನ್ನುವಂಥ ಒಂದು ಮಾತು ಕೂಡ ಇದೆ. ಹಾಗಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ಈ ಕೈ ಮುಸ್ಕನ್ನು ಅಥವಾ ಮದ್ದನ್ನು ಯಾವ ದಿನ ಹಾಕ್ತಾರೆ, ಹಾಗೆ ಅದನ್ನು
ಕಂಡುಹಿಡ್ಕೊಳ್ಳುವಂಥದ್ದು ಹೇಗೆ ಅನ್ನುವಂಥದ್ರ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನು ನೋಡೋಣ.